ಎಲ್ಲರಿಗೆ ಸ್ವಾಗತ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿ ಜಿಲ್ಲೆಗೆ ನಮ್ಮ ರಾಜ್ಯದ ಮುಖ್ಯ ಭಕ್ತರಾದ ಭಾಸ್ಕರ ರಾವ್ ಅವರು ಮೊಟ್ಟ ಮೊದಲ ಬಾರಿಗೆ ಬಂದಿದ್ದಾರೆ. ಅವರ ಬಲಭಾಗದಲ್ಲಿ ವಿಜಯ್ ಪಾಟೀಲ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಹಾಗೂ ಎಡಭಾಗದಲ್ಲಿ ರಾಜ್ಕುಮಾರ್ ಟೊಪ್ಪಣ್ಣ ಅವರು ಜೋನಲ್ ಇನ್ಚಾರ್ಜ್ ಆಗಿ ಅವರು ಇದ್ದಾರೆ. ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಈಗ ಭಾಸ್ಕರ್ ರಾವ್ ಸರ್ ಅವರು ನಿಮ್ಮ ಉದ್ದೇಶಿಸಿ ಮಾತಾಡಬೇಕಂತ ಎಲ್ಲ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಬೆಳಗಾವಿ ನಗರದ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು. ಬಹಳಷ್ಟು ಹಳೆ ಮಕ್ಕಳು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಳೆ ಮಕ್ಕಳಂದರೆ ಪರಿಚಿತ ಚಿರಪರಿಚಿತ ಮಕ್ಕಳೇ, ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾನು ಈ ಭಾಗದಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಬೆಳಗಾವಿ ನಾನು ಕೆಲಸ ಮಾಡಿದೆ. ಮತ್ತು 30 ವರ್ಷ ಹಿಂದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗಿ ಕೂಡ ಸಹ ಕೆಲಸ ಮಾಡಿದೆ. 32 ವರ್ಷದ ಸೇವೆ ಮುಕ್ತಾಯವಾದ ನಂತರ ನನ್ನ ಮನಸ್ಸಲ್ಲಿ ಯಾವಾಗಲೂ ಒಂದು ಜನ ಸಾಮಾನ್ಯರ ಜೊತೆ ಇರಬೇಕು, ಒಂದು ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇತ್ತು. ಸೊ ಆ ದೃಷ್ಟಿಯಿಂದ ಪೊಲೀಸ್ ಇಲಾಖೆಯೊಳಗೆ 32 ವರ್ಷ ಸೇವೆ ಮಾಡಿ ಇನ್ನು 3 ವರ್ಷ ಸೇವೆ ಉಳಿದಿದೆ. ಅದನ್ನು ಬಿಟ್ಟು ನಾನು ಸಾರ್ವಜನಿಕ ಸೇವೆಯಲ್ಲಿ ಪ್ರವೇಶ ಮಾಡಿದ್ದೀನಿ. ಮತ್ತು ಇವತ್ತು ಪ್ರಪ್ರಥಮ ಬಾರಿಯಾಗಿ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳು ಶುರು ಮಾಡೋಕ್ಕೆ ಬಂದಿದ್ದೀನಿ. ಮತ್ತು ಇವತ್ತು ಬೆಳಗ್ಗೆ 7 ಗಂಟೆ ನಾನು ನಂದಿಗಡ್ಗೆ ಭೇಟಿ ನೀಡಿ ನಮ್ಮ ಇಡೀ ಕರ್ನಾಟಕದ ವೀರ ಹಾಗೂ ಶೌರ್ಯವನ್ನು ಪ್ರದರ್ಶಿಸಿ ನಮ್ಮೆಲ್ಲರಲ್ಲೂ ಕೂಡ ಒಂದು ಗುರಿ ತುಂಬಿಸಿ ಯಾವ ರೀತಿಯಾಗಿ ಅನ್ಯಾಯ ಹಾಗೂ ದಬ್ಬಾಳಿಕೆ ವಿರುದ್ಧವಾಗಿ 2 ದಶಕಗಳ ಹಿಂದೆ ಹೋರಾಡಿ ಒಂದು ಎಕ್ಸಾಂಪಲ್ ಆಗಿದ್ದಾರಲ್ಲ ಒಂದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ತಂದೆಗಡೆಗೆ ಭೇಟಿ ನೀಡಿ ಅಲ್ಲಿ ಅವರ ಸಮಾಧಿಗೆ ಭೇಟಿ ನೀಡಿ ಅವರಲ್ಲಿ ನಮಸ್ಕರಿಸಿ ಅವರ ಆಶೀರ್ವಾದನ ಪಡೆದುಕೊಂಡು ಅಲ್ಲಿಂದ ನಾನು ಬೆಳಗಾವಿಗೆ ಬರ್ತಾ ಇದ್ದೀನಿ. ಮತ್ತು ನನಗನ್ನಿಸ್ತು ಇಂಥ ದೊಡ್ಡ ಮಹಾನ್ ಭಾವರು ಸಮಾಧಿಯನ್ನು ರಾಷ್ಟ್ರ ಸಮಾಧಿ ರಾಜ್ಘಾಟ್ ಥರ ಅದಕ್ಕೆ ಒಂದು ರೀತಿಯಾಗಿ ಗೌರವ ಬೇಕಾಗಿದೆ. ಯಾಕೆಂದರೆ ಅವರು ಪ್ರಪ್ರಥಮವಾಗಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದವರು. ಮತ್ತು ಈ ಭಾಗ ವಿಶೇಷವಾಗಿ ಬೆಳಗಾವಿ, ಬಿಜಾಪುರ ಮತ್ತು ಧಾರವಾಡ ಹಾಗೂ ಉತ್ತರ ಕರ್ನಾಟಕದ ಎಷ್ಟು ಜನ ಹೊಂದಾಣಿಕೆ ಮಾಡ್ಕೊಂಡಿದ್ರ ಅಂತ ಕೇವಲ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತ್ರ ಮಾತಾಡಿದ್ರಿ ನೀವು? ಜೆಡಿಎಸ್ ಬಗ್ಗೆ ಪ್ರಾದೇಶಿಕ ಪಕ್ಷವಾಗಿದ್ದು ಅವ್ರ ಜೊತೆ ಎರಡು ಪಕ್ಷಗಳ ಜೊತೆ ಅವ್ರು ಆಡಳಿತ ಮಾಡಿಸುವ ಅವ್ರ ಜೊತೆ ಸೇರಿದಕ್ಕೆ. ಸೊ ಅಕಸ್ಮಾತ್ ಬಿಟ್ಟಿದ್ರೆ ದಯವಿಟ್ಟು ಇದನ್ನು ಸೇರಿಸಿ. ಇದುವರೆಗೆ ತಾವು ಅಧಿಕಾರದಲ್ಲಿದ್ದೀರಿ, ಎಲ್ಲ ಮಜಲುಗಳನ್ನು ತಾವು ಕಂಡಿದ್ದೀರಿ, ಹೀಗಾಗ ಅಧಿಕಾರ ಹೇಳ್ತೀನಿ ನಾನು ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತೀನಿ, ಹೀಗಾಗಿ ಕೇಳ್ಬೋದಿಲ್ಲ, ಹೇಳ್ಬೋದಲ್ಲ ಈಗ ಹೇಳೋಣ ಯಾವಾಗ ಅವಶ್ಯಕತೆ ಬರ್ತಾವೆ. ಈಗ ಅವಶ್ಯಕತೆ ಬಂದಿದೆಯಲ್ಲ ಸರ್, ನಾವು ಪಾರ್ಟಿ ಜಾಯ್ನ್ ಆಗಿದೆ ಅವಶ್ಯಕತೆ ನೋಡಿದ ನಂತರ. ಮತ್ತು ಇನ್ನೊಂದು, ನಾವು ನೆಗೆಟಿವಿಟಿಯಿಂದ ಇನ್ನೊಬ್ಬರಿಗೆ ಕಡೆಗಣಿಸಿ ಅವಮಾನ ಮಾಡಿ ಅವಮರ್ಯಾದೆ ಮಾಡಿ ನಾವೇನು ಮಾಡ್ತೀವಲ್ಲ ಅದ್ರ ಬಗ್ಗೆ ಹೇಳೋಕ್ಕೆ ನಾನು ಹೆಚ್ಚಿಗೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ರಾಜಕಾರಣದ ಪರಿಭಾಷೆ ಡೆಫಿನಿಷನ್ ಇಟ್ಸೆಲ್ಫ್ ನಾವು ಚೇಂಜ್ ಮಾಡಬೇಕು ಅಂತ. ರಾಜಕಾರಣ ರಾಜಕಾರಣಿಗಳಂದರೆ ಒಂದು ರೀತಿ ತುಚ್ಛವಾಗಿ ಇತ್ತೀಚಿನ ಜನ ನೋಡ್ತಾರೆ. ಇದರಲ್ಲಿ ಒಳ್ಳೆ ಕೆಲಸ ಮಾಡ್ಬೋದು, ಪ್ರಾಮಾಣಿಕವಾಗಿ ಇರ್ಬೋದು ಅಂತ ಒಂದು ಪ್ರಯತ್ನ ನನ್ನ ಕಡೆಯಿಂದ ಪುಟ್ಟ ಪ್ರಯತ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಸಹಸ್ರಾರು ಯುವಕರು ಇದ್ದಾರೆ, ನನ್ನ ಭಾವನೆ ಅವರು ಶೇರ್ ಮಾಡ್ತಾರೆ. ಐ ಆಮ್ ಶೋರ್ ಇದು ಒಂದು ಅಲೆಯಾಗಿ ರಾಷ್ಟ್ರ ನಿರ್ಮಾಣ, ರಾಜ್ಯ ನಿರ್ಮಾಣ, ಜಿಲ್ಲೆ ನಿರ್ಮಾಣ ತನಕ ಹೋಗುತ್ತೆ. ಅಂದ್ರೆ ಇದು ಮೋಟಿವೇಶನ್ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ ನಿಮ್ಮಿಂದ ರಾಜಕಾರಣದಲ್ಲಿ, ಮೋಟಿವೇಶನ್ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕಡೆ. ಪ್ರಯತ್ನ ಆದರೂ ಮಾಡ್ಬೋದಲ್ಲ, ನಾವು ಹೀಗೆ ಬಿಟ್ಬಿಟ್ರೆ ನಾವು ನೀವೇ ನೋಡ್ತಾ ಇದ್ದೀರಾ. ಇವತ್ತು ನಾವು ಬೆಳಗ್ಗೆಯಲ್ಲಿ ನೋಡುವಾಗ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಹೇಳ್ತೀವಿ, ವೆಸ್ಟರ್ನ್ ಘಾಟ್ಸ್ಗೂ ಒಂದು ಯುವಕರದ ಜೊತೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಿ ನಾವು ಒಂದು ನಾನ್ ಗೌರ್ಮೆಂಟಲ್ ಪ್ಲಾಟ್ಫಾರ್ಮ್ ಮಾಡಿ ಒಂದು ಪ್ರಬಲವಾದ ಧ್ವನಿಯಾಗಿ ಇರಬೇಕು ಅಂತ. ಯಾಕಂದರೆ ಪಟ್ಟಬದ್ಧ ಹಿತಾಸಕ್ತಿಗಳು ವೆಸ್ಟರ್ನ್ ಘಾಟ್ಸ್ ಮೇಲೆ ಎಷ್ಟು ಹಲ್ಲೇ ಇವೆ, ಅಲ್ಲೇ ಮಾಡಿ 3 ರಾಜ್ಯಗಳು ಕೇರಳ, ಕರ್ನಾಟಕ ಹಾಗೂ ಗೋವಾ ಮತ್ತು ಮಹಾರಾಷ್ಟ್ರ 4 ರಾಜ್ಯಗಳು ಸೇರಿ ಏನು ವೆಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್ ಇದ್ರೇ ನಮಗೆ ಮಳೆ ಸಿಗುತ್ತೆ. ಮತ್ತು ದಿನದಿನಕ್ಕೂ ವೆಸ್ಟರ್ನ್ ಘಾಟ್ಸಲ್ಲಿ ಎಷ್ಟು ಮಟ್ಟಿಗೆ ಡಿಫಾರೆಸ್ಟೇಷನ್ ಆಗಿ ಹಾಳಾಗ್ತದೆ. ಇದು ಈ ಜನರೇಷನ್ ಅದಕ್ಕೆ ಬೆಲೆ ಕಟ್ಟದ ನೆಕ್ಸ್ಟ್ ಜನರೇಷನ್. ಪ್ರಬಲವಾದ ಒಂದು ವೇದಿಕೆ ಭಾಸ್ಕರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ. ನಾನು ಇಲ್ಲಿ ಪಕ್ಷ ಕಟ್ಟಕ್ಕೆ ಬಂದಿದ್ದೀನಿ,
ಅಲ್ಲ ತಾವು ಬಹಳ ಜನ ಈ ಡಿಸ್ಕಷನ್ ಆಗ್ತಾ ಇರುವಂತದ್ದು ಏನಂತಾರೆ ಭಾಸ್ಕರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಬೆಳಗಾವಿ ಜನರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ನನಗಿಂತ ಜಾಸ್ತಿ ಬೆಳಗಾವಿ ಜನರಿಗೆ ನನ್ನ ಮೇಲೆ ಪ್ರೀತಿ ಇದೆ ಯಾಕಂದ್ರೆ ಇಲ್ಲಿ ಒಂದು ಮುಕ್ಕಾಲು ವರ್ಷ ಕೆಲಸ ಮಾಡುವಾಗ ನನಗೆ ಬೆಳಗಾವಿ ಜಿಲ್ಲಾ ಮತ್ತು ಬಿಜಾಪುರ ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಹಾವೇರಿ ತನಕ ಜನರ ಪ್ರೀತಿ ಅಪ್ರತಿಮ ಪ್ರೀತಿ ನನಗೆ ಸಿಕ್ತು ಎಲ್ಲ ಹಬ್ಬ ಹರಿದಿನಗಳು ಯಾವುದೇ ಪಕ್ಷ ಬಯಸಿದ್ರೆ ಬೆಳಗಾವಿ ಸ್ಪರ್ಧೆ ಮಾಡ್ತೀವಿ ಮುಂಚೆ ಮಾಡಿದ್ರಲ್ಲ ಬಹಳ ಫೋಟೋ ವೈರಲ್ ಆದ್ವಲ್ಲ ಆ ವಿಚಾರದಲ್ಲಿ ಹೇಳ್ತಾ ಇದ್ದೀವಿ ಎಂಇಎಸ್ ಮುಖಂಡರ ಜೊತೆ ಚರ್ಚೆ ಮಾಡಿದ್ದು ತುಂಬಾ ಬಹಳ ಇಂಟ್ರೆಸ್ಟಿಂಗ್ ಅದು ನಾನು ಎಡಿಜಿ ರೈಲ್ವೇಸ್ ಇರುವಾಗ ನಾನು ಇಲ್ಲಿ ಸಮಾವೇಶಕ್ಕೆ ಬಂದಿರುವಾಗ ಸುಮ್ಮನೆ ಇಲ್ಲಿ ಬಂದ್ರೆ ಒಂದು ಜಸ್ಟ್ ಒಂದು ವಾಕ್ ಹೋಗ್ತಾ ಇದೆ ಇದಕ್ಕಿಂತ ನನಗೆ ಕಾರಿಂದ ಇಳಿದ್ಬಿಟ್ಟು ದೀಪಕ್ ಬೆಳಗಿ ಅವರು ಸಿಕ್ಕಿದ್ರು ನೋಡಿ ಒಂದು ಸಂಬಂಧಗಳಿದೆಲ್ಲ ಅದು ನಾನು ಐ ಬಿಲೀವ್ ಇನ್ ನಾಟ್ ಆಫ್ ಪರ್ಸನಲ್ ರಿಲೇಷನ್ಶಿಪ್ ನನಗೆ ಮೂರು ಪಕ್ಷ ವಿರುದ್ಧವಾಗಿ ನನ್ನ ರಾಜಕೀಯ ಮತಭೇದಗಳಿರ್ಬೋದು ಸಂಬಂಧಗಳ ಸಂಬಂಧದಿಂದ ಬೆಳಗಾವಿಗೆ ಸ್ಪರ್ಧೆ ಮಾಡ್ತಿದ್ದಾರೆ ಸಂಬಂಧಗಳ ಸಂಬಂಧದಿಂದ ಸಮಯ ಇದೆ ಸೊ ಅದರಿಂದ ದೀಪಕ್ ಬೆಳಗಿ ಅವರಿರಲಿ ಹಾಗೂ ಬೇರೆ ಮರಾಠಿ ಮಾತಾಡೋ ಜನ ಇರಲಿ ಎಲ್ಲ ಜೊತೆ ನನಗೆ ಹತ್ತಿರ ಸಂಪರ್ಕ ಇದೆ ಇಲ್ಲಿರುವಾಗ ಇರುತ್ತೆ ಮತ್ತೆ ಬೆಂಗಳೂರಲ್ಲಿ ಕೂಡ ಮರಾಠಿ ಮಾತಾಡೋ ಸಂಪರ್ಕ ಇದೆ ತೆಲುಗು ಮಾತಾಡೋ ಸಂಪರ್ಕ ಇದೆ ತಮಿಳು ಮಾತಾಡೋ ಸಂಪರ್ಕ ಇದೆ ಇದು ನನ್ನ ವೈಯಕ್ತಿಕ ಸಂಪರ್ಕಗಳ ಜೊತೆ ಇರೋದು ಮತ್ತೆ ಎಲ್ಲಕ್ಕಿಂತ ಮುಖ್ಯ ಅವರೇ ನಮ್ಮ ದೇಶದವ್ರು ತಾನೆ ಅವರು ನಮ್ಮ ದೇಶದವರು ಮತ್ತೆ ಸರ್ ಈಗ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಸಾರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾವೊಂದು ಹೇಳಿಕೆ ರಾಷ್ಟ್ರ ನಾಯಕರು ಅರವಿಂದ್ ಕೇಜ್ರಿವಾಲ್ ಅವರು ಸರ್ಕಾರ ನಡೆಸಿದ ನಂತರ ಪಂಜಾಬಿನ ಜನ ಕೂಡ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಕಳೆದ 7 ವರ್ಷಗಳಲ್ಲಿ ತಮಗೆ ಆಶ್ಚರ್ಯ ಆಗ್ಬೋದು ದೆಹಲಿ ಒಳಗೆ ಇಷ್ಟೊಂದು ಸೌಲಭ್ಯ ಕೊಟ್ಟರೂ ಸಹ ಹೊಸ ತೆರಿಗೆ ಯಾವುದೂ ಹಾಕಿರೋದಿಲ್ಲ ಹಾಗೂ ಸಾಲನೂ ಮಾಡಿರೋದಿಲ್ಲ ಮತ್ತು ಸರ್ಪ್ಲಸ್ ಬಜೆಟ್ ಕೊಡ್ತಾರೆ ಇದೆಲ್ಲ ನೋಡಿದರೆ ಆಮ್ ಆದ್ಮಿ ಪಕ್ಷ ಪ್ರತಿ ರಾಜ್ಯಕ್ಕೂ ಪ್ರವೇಶ ಮಾಡಿ ಜೆನ್ಯೂನ್ ಆಗಿ ಜನರ ಸೇವೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಬೇಕಾಗಿರೋದು ತುಂಬ ಅವಶ್ಯಕ ಈಗಾಗಲೇ ದೆಹಲಿ ಮತ್ತು ಪಂಜಾಬ್ ಆದ ನಂತರ ನಮ್ಮ ಪಕ್ಷ ಹರಿಯಾಣ ಹಿಮಾಚಲ್ ಪ್ರದೇಶ್ ಗುಜರಾತಲ್ಲಿ ಕೂಡ ತುಂಬ ಉಗ್ರವಾಗಿ ಪ್ರವೇಶ ಮಾಡಿ ಜನರ ಮನಸ್ಸು ಹಾಗೂ ಹೃದಯ ಗೆಲ್ಲೋದು ಗೆದ್ದು ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ಶುರುವಾಗಿದೆ ಎಲ್ಲಕ್ಕಿಂತ ಲೇಟೆಸ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ ಕೂಡ ನಾವು ಪ್ರವೇಶ ಮಾಡಿದ್ದೀವಿ ಅಲ್ಲಿ ನಮ್ಮ ರ್ಯಾಲಿ ಇತ್ಯಾದಿಗಳು ಯಶಸ್ವಿ ಆಗಿವೆ ಅದರಿಂದ ಕರ್ನಾಟಕಕ್ಕೆ ಯಾಕೆ ವಂಚಿತ ಆಗಬೇಕು ಈ ಒಳ್ಳೆಯ ಆಡಳಿತ ನಾವೆಲ್ಲರೂ ನೋಡ್ತಾ ಇದ್ದೀರಾ ನಮ್ಮ ರಾಜ್ಯದಲ್ಲಿ ಎರಡು ದೊಡ್ಡ ಮಹಾಪಕ್ಷಗಳಿದ್ದು ಅವರು ಒಬ್ಬರೊಬ್ಬರಿಗೆ ಬ್ಲೇಮ್ ಕೂಡ ಮಾಡ್ತಾ ಇರ್ತಾರೆ ಒಬ್ಬರೊಬ್ಬರ ಜೊತೆ ಅತ್ಯಂತ ಸಹಕಾರವನ್ನು ತೋರಿಸ್ತಾರೆ